ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಹಲವು ವರ್ಷಗಳ ಆಡಳಿತ ನಡೆಸಿದ್ರೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ ಕಾಂಗ್ರೆಸ್ ನಿಂದ ಬೇಸತ್ತ ಜನತೆ ಈ ಬಾರಿ ಬಿಜೆಪಿ ಅನ್ನು ಬೆಂಬಲಿಸೋದು ನಿಶ್ಚಿತ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋನಪ್ಪ ಬಂಡಾರಿ ಹೇಳಿದ್ದಾರೆ ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ ಬಹುಮತಗಳನ್ನು ಪಡೆಯುವುದರೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ನಾಲ್ಕು ವಾರ್ಡ್ಗಳಲ್ಲಿ ಪಕ್ಷವು ಅಲ್ಪಸಂಖ್ಯಾತರಿಗೆ ಅವಕಾಶ ಕಲ್ಪಿಸಿದೆ ಅಂತ ಹೇಳಿದರು ಒಂದು ವಾತಾವರಣ ಇದೆ ಅಂತ ನನಗೆ ಕಾಣ್ತಾ ಇದೆ ನಾವು ಹೋದಲ್ಲೆಲ್ಲ ಕಳೆದ ಬಾರಿಗಿಂತ ಹೆಚ್ಚು ಆಸಕ್ತಿಯನ್ನು ತೋರಿಸಿ ಬಂದಾದರೂ ಭಾರತೀಯ ಜನತಾ ಪಾರ್ಟಿ ಬರಬೇಕು ಎಂಬಂತ ಒಂದು ಹೇಳಿಕೆಯನ್ನು ಕಳೆದ ಕಾಣ್ತೀವಿ ನಾವು ಇನ್ನೊಂದಿನಲ್ಲಿ ವಿಶೇಷ ಅಂದ್ರೆ ನಾಲ್ಕು ಜನ ಅಲ್ಪಸಂಖ್ಯಾತರು ನಾವು ಈ ಬಾರಿ ಚುನಾವಣೆ ಗೆದ್ದಿದ್ದೀವಿ ಒಂದು ಐದನೇ ವಾರ್ಡ್ನ ಕಾಟಿಬಾಣ ಉತ್ತರ ಇಲ್ಲಿ ಸುರೇಯ ಎಂಬಂತ ಒಬ್ಬ ಮಹಿಳೆಯನ್ನ ನಾವು ಕಣಕ್ಕೆ ನಿಲ್ಲಿಸಿದ್ದೇವೆ ಇನ್ನೊಂದು ಬಂದ ತಿಳುವಳಿಕೆ 43ರಲ್ಲಿ ಅರ್ಷದ್ ಎಂಬಂತ ಒಬ್ಬ ಮುಸ್ಲಿಂ ಬಂದನ್ನ ನಾವು ಚುನಾವಣೆ ಗೆದ್ದಿದ್ದೇವೆ ಅದರೊಟ್ಟಿಗೆ ಬೆಂದೂರು ವಾರ್ಡ್ನಲ್ಲಿ ಜಸ್ ಯುವನಾ ಡಿಸೋಜ ಎಂಬಂತ ಒಬ್ಬ ಸಹೋದರನ್ನ ಈ ಒಂದು ಮತಕಣಕ್ಕೆ ಇಳಿಸಿದ್ದೇವೆ ಇನ್ನೊಬ್ಬರು ಬಾನಮನ 39 ಆಶಾ ಡಿಸೋಜ ಅವರು इस वर्ष पालिकेयल्लि कांग्रेस आडळित नडेसिदरू कूड समग्र अभिवृद्धि साध्यवागिल्ल मूलसौकर्यगळन्नु कल्पिसुवल्लू कूड कांग्रेस विफलवागिदे पालिकेय बिजेपि अधिकारावधियल्लि नगरदल्लि कांक्रीट रस्तेगळागिवे मूलसौकर्यक्के आद्यतेयन्नु कोडलागिदे अंत हेळिदरु राज्य सरकार नगरोद्यान योजन राज्य सरकार जारी अदल वर्ष 200 कोटि रूपये भारतीय जनता पार्टी आड़ समय कांग्रेस काल वर्ष 5 वर्ष अवधि कड़े तारीख वर्ष मत सरकार बर 70 कोटि रूपये ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಜಿತೇಂದ್ರ ಕೊಟ್ಟಾರಿ ಭಾಸ್ಕರ್ ಚಂದ್ರ ಶೆಟ್ಟಿ ಪ್ರಭಾ ಮಾಲಿನಿ ಸಂಜಯ ಪ್ರಭು ಉಪಸ್ಥಿತರಿದ್ದರು